ಪರಪುಷ್ಪ ಪ್ರದರ್ಶನ ವಿವೇಕಾನಂದವರ ವಿಷಯ ಆಧಾರಿತ ಆಗಿರ್ತದೆ. ಸುಮಾರು 19 ಥೀಮ್ಗಳನ್ನ ನಾವು ಇಟ್ಕೊಂಡಿದ್ದೀವಿ. ಅವರ ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ 19 ಥೀಮ್ಗಳನ್ನ ಈ ಪರಪುಷ್ಪ ಪ್ರದರ್ಶನದಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಸುಮಾರು 2 ಲಕ್ಷ ಹೂವಿನ ಕುಂಡದಲ್ಲಿ ಬೆಳೆದಿರುವ ಹೂವುಗಳನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ. ಅದಲ್ಲದೆ ಸುಮಾರು 5 ಲಕ್ಷದಿಂದ 6 ಲಕ್ಷ ಕಟ್ಲಬಸ್ಗಳನ್ನ ನಾವು ಈ ಪರಪುಷ್ಪ ಪ್ರದರ್ಶನಕ್ಕೆ ಉಪಯೋಗಿಸ್ತಾ ಇದ್ದೇವೆ. ಈ ಥೀಮ್ನಲ್ಲಿ ಮುಖ್ಯವಸ್ತು ಅಂದರೆ ವಿವೇಕಾನಂದವರ ಮುಖ್ಯವಾದ ಘಟ್ಟ ಅಂದರೆ ಶಿಕಾಗೋದಲ್ಲಿ ಮಾಡಿರೋ ಭಾಷಣ. ಅದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ ನಮ್ಮ ಇತಿಹಾಸದಲ್ಲಿ. ಅದನ್ನು ನಾವು ತುಂಬ ಚೆನ್ನಾಗಿ ಪ್ರತಿಬಿಂಬಿಸುವ ಪ್ರಯತ್ನವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅವರು ಎಲ್ಲಿ ಭಾಷಣ ಮಾಡಿದ್ರು, ಆ ಭಾಷಣದ ಸ್ಥಳ ಮತ್ತು ಭಾಷಣದ ಗುರುತನ್ನು ಸಹ ನಾವು ಪ್ರಸಾರ ಮಾಡಿದ್ದೆ ಈಗಾಗಲೇ ತಗೊಂಡಿದ್ದೇವೆ. ಸುಮಾರು 400 ಜನ ನಮ್ಮ ಮೆನ್ ಮತ್ತು ಆಫೀಸರ್ ಗಳಲ್ಲಿ ಇಂಪ್ರೂವ್ ಮಾಡ್ತಾ ಇದ್ವಿ. ಅದರಲ್ಲಿ 3 ರಿಸರ್ವ್ ಫೋರ್ಸ್ ಕೂಡ ಇದೆ. ಅದೇ ಥರ ಎಲ್ಲ 4 ಗೇಟ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮಹಿಳೆಯರಿಗಾಗಿ ಸೆಪ್ರೇಟ್ ಇದೆ, ಪುರುಷರಿಗಾಗಿ ಸೆಪ್ರೇಟ್ ಇದೆ. ಈಗಲೇ ನಮ್ಮ ಡೈರೆಕ್ಟರ್ ಸಾಹೇಬ್ ಹೇಳಿದಂಗೆ ಸುಮಾರು 108 ಕಡೆ ಸಿಸಿಟಿವಿ ಕ್ಯಾಮ್ರಾಸ್ ಇದು ಹಾಕೊಂಡಿದ್ದಾರೆ. ಅದು ಚಾಲ್ತಿಯಲ್ಲಿದೆ ಸರ್. ಅದರಲ್ಲಿ ಒಂದು ಡೈರೆಕ್ಟ್ ಲೈಫ್ ಇಲೆಕ್ಷನ್ ನಮ್ಮ ಪೊಲೀಸ್ ಕಂಟ್ರೋಲ್ ಕೂಡ ಇದೆ. ಮತ್ತು ಅದೇ ಥರ ಒಂದು ಲಾಸ್ಟ್ ಆ್ಯಂಡ್ ಫೌಂಡು ಕೂಡ ಒಂದು ನಮ್ಮಲ್ಲಿ ಗ್ಲಾಸ್ ಹೌಸ್ ಪಕ್ಕದಲ್ಲಿ ಟೆಂಟ್ ಟೈಪ್ ಇಟ್ಕೊಡ್ತಾ ಇದ್ದೀವಿ. ಫಾರ್ ಪೊಲೀಸ್ ಔಟ್ ಪೋಸ್ಟ್ ಕೂಡ ಇರುತ್ತೆ. ಪೊಲೀಸ್ ಸಂಬಂಧಪಟ್ಟು ಯಾವತ್ತೂ ಕೂಡ ಸಿದ್ಧತೆಗಳು. ಡಾಕ್ಟರ್ ಎಂ ಜಗದೀಶ್, ತೋಟಗಾರಿಕೆ ಜಂಟಿ ನಿರ್ದೇಶಕರು, ಉದ್ಯಾನವನಗಳು ಮತ್ತು ತೋಟಗಳು. ಸೊ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಐತಿಹಾಸಿಕವಾಗಿ ಚರಿತ್ರಾರ್ಹ ಒಂದು ಘಟ್ಟವನ್ನು ತಲುಪಿರ್ತಕ್ಕಂಥದ್ದು. ವಿಶ್ವದ ಒಂದು ಭೂಪಟವನ್ನು ತೆಗೆದುಕೊಂಡರೆ ಅಮೆರಿಕಾದಲ್ಲಿ ನಡೀತಕ್ಕಂಥ ಶೋಗಳು, ಮತ್ತು 2ನೇ ಹಂತದಲ್ಲಿ ಲಂಡನ್ನಿನ ಕ್ಯೂ ಗಾರ್ಡನ್ಸಿನ ಚಲ್ಸಿ ಶೋಗಳು ಹೆಸರನ್ನು ಗಳಿಸಿವೆ. ಆದರೆ ಲಾಲ್ಬಾಗಿನ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಶೋಗಳು ವಿಶ್ವದಲ್ಲೇ 3ನೇ ಸ್ಥಾನ ಪಡೆದಿರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ. ಸೊ ಈ ಬಾರಿ 2020ರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮೋತ್ಸವ, ಇದು 211ನೇ ಫಲಪುಷ್ಪ ಪ್ರದರ್ಶನ ಆಗಿದೆ. ಸೊ ಅಷ್ಟೊಂದು ಸುದೀರ್ಘವಾಗಿ ಫಲಪುಷ್ಪ ಪ್ರದರ್ಶನಗಳು ಲಾಲ್ಬಾಗಿಗೆ ಹಾಸುಹೊಕ್ಕಾಗಿವೆ. ಇದು 211ನೇ ಫಲಪುಷ್ಪ ಪ್ರದರ್ಶನ. ಸುಮಾರು 50 ಫಲಪುಷ್ಪ ಪ್ರದರ್ಶನಗಳನ್ನು ನಾನೇ ಸ್ವತಃ ಒಂದು ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಮತ್ತು ಸಂತೋಷದ ವಿಷಯ ಅಂತೇಳಿ ಹಂಚಿಕೊಳ್ಳಿಕ್ಕೆ ಇಚ್ಛೆಪಡ್ತೀನಿ.